ಕಲಿಯುಗದಲ್ಲಿ ಮದುವೆಗೆಂದು ಸಾಲ ಮಾಡಿದ ಮೊಟ್ಟ ಮೊದಲ ವ್ಯಕ್ತಿ ಶ್ರೀನಿವಾಸ ಸ್ವಾಮಿ. ಇದು ನಿಮಗೂ ಗೊತ್ತಿದೆ. ಪದ್ಮಾವತಿ ಕಲ್ಯಾಣಕ್ಕಾಗಿ ಸಾಲ ಮಾಡಿದ ಶ್ರೀವಾರಿ. ಕುಬೇರನ ಸಾಲವನ್ನು ಕೇಳಿದ ಆ ಕ್ಷಣ ಸ್ವಾಮಿ ಹಾಕಿದ ಷರತ್ತೇನು? ಜೊತೆಗೆ ಲಕ್ಷ್ಮಿ ಇಲ್ಲದಿದ್ದರೂ ಮುಂದೆ ಹೇಗೆ ಸಾಲ ತೀರಿಸ್ತೇನೆ ಅಂತ ಪತ್ರದಲ್ಲಿ ಬರೆದುಕೊಟ್ಟ ಸ್ವಾಮಿ. ಈ ಪತ್ರ ಈಗೆಲ್ಲಿದೆ ಇದೆಲ್ಲವನ್ನು ನೋಡೋಣ ಈ ವಿಡಿಯೋ ಮೂಲಕ. ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಆಕಾಶರಾಜ ಬರೆದ ಕಲ್ಯಾಣೋತ್ಸವದ ಪತ್ರಕ್ಕೆ ಪ್ರತಿ ಉತ್ತರವನ್ನು ಬರೆದು ಶುಕ ಮಹರ್ಷಿಗಳ ಜೊತೆ ಕಳುಹಿಸಿಕೊಟ್ಟಿದ್ದ ಶ್ರೀನಿವಾಸ ಸ್ವಾಮಿ ಕುಬೇರನನ್ನು ಕರೆಸಿದ. ಮದುವೆಯ ವಿಚಾರ ತಿಳಿಯಿತು ಕುಬೇರನಿಗೆ. ಎಷ್ಟು ಧನ ಕನಕ ಬೇಕು ಪ್ರಭು, ಸುರಿದು ಸಂಭ್ರಮಿಸುತ್ತೇನೆ. ಲೋಕ ಕಲ್ಯಾಣಕಾರಿಯಾದ ಈ ವಿವಾಹಕ್ಕಿಂತಲೂ ಮತ್ತೇನು ಪುಣ್ಯ ಕಾರ್ಯವಿದೆ ನನಗೆ ಎಂದ ಕುಬೇರ. ಹಾಗಾಗಬಾರದು, ನಾನಾದ ಮಾತ್ರಕ್ಕೆ ಸಂಪತ್ತಿಗೆ ಮೌಲ್ಯವಿಲ್ಲದಂತೆ ಎಂದೂ ನಡೆದುಕೊಳ್ಳಬಾರದು. ನನಗೆ ಬಿಟ್ಟಿ ಹಣ ಬೇಡ, ಸಾಲ ಬೇಕು ಎಂದ ಶ್ರೀವಾರಿ. ಆಶ್ಚರ್ಯದಿಂದಲೇ ಸಾಲ ಕೊಡಲು ಒಪ್ಪಿಕೊಂಡ ಕುಬೇರ. ಮೂರು ಸಾವಿರದ 360 ಕೋಟಿ ಸುವರ್ಣ ರಾಮ ಮುದ್ರಿಕೆ, ಇದು ಶ್ರೀನಿವಾಸ ಕೇಳಿದ ಮೊತ್ತ. ನಾನು ಪಡೆದ ಈ ಸಾಲವನ್ನು ವರ್ಷಕ್ಕೆ 101 ರಾಮ ಮುದ್ರಿಕೆಯಂತೆ ಬಡ್ಡಿ ಸಹಿತ ಹಿಂದಿರುಗಿಸುತ್ತೇನೆ. ಹೀಗೆಂದು ನಾನು ಕರಾರು ಪತ್ರವನ್ನು ಬರೆದುಕೊಡುತ್ತೇನೆ. ಇದಕ್ಕೆ ಪರಬ್ರಹ್ಮ ಪರಮೇಶ್ವರರು, ಸ್ವಾಮಿ ಪುಷ್ಕರಣಿ ಬಳಿ ಇರುವ ಅಶ್ವತ್ಥ ಮರವು ಸಾಕ್ಷಿಯಾಗುವುದು. ನಂತರವೇ ನನಗೆ ಹಣ ಸಂದಾಯವಾಗಲಿ, ಮುಂದೆ ಕಲಿಯುಗದಲ್ಲಿ ಇದು ವಿತ್ತ ನೀತಿಯೂ ಆಗಲಿ. ಹೀಗೆಂದ ಭಗವಂತ. ನಿನ್ನಿಚ್ಛೆಯಂತೆ ಆಗಲಿ ದೇವೋತ್ತಮ, ಆದರೆ ಇಷ್ಟು ದೊಡ್ಡ ಮೊತ್ತದ ಸಾಲವನ್ನು ನೀನು ತೀರಿಸುವ ಪರಿಯಾದರೂ ಯಾವುದು ಎಂದು ಕೇಳಿದ ಕುಬೇರ. ಯಾಕಂದರೆ ಆಗ ಸಿರಿದೇವಿಯು ಲಕ್ಷ್ಮೀಪತಿಯ ಜೊತೆಗಿರಲಿಲ್ಲ ಅಲ್ಲವೇ. ಅಷ್ಟರಲ್ಲಿ ಅಲ್ಲಿಗೆ ಬಂದರು ನಾರದರು. ನಾರಾಯಣ ನಾರಾಯಣ, ಲೋಕ ಕಲ್ಯಾಣಕ್ಕಾಗಿ ನಡೆಯುತ್ತಿದೆ ಈ ಶ್ರೀನಿವಾಸ ಕಲ್ಯಾಣ. ಅಂದ ಮೇಲೆ ಕಲ್ಯಾಣದ ಸಾಲವನ್ನು ಲೋಕದ ಜನತೆಯೇ ತೀರಿಸುವರು, ಚಿಂತೆ ಏಕೆ ಕುಬೇರ ಎಂದರು ದೇವರ್ಷಿಗಳು. ಓಹೋ, ನಾರದರು ಬರಬೇಕು, ಅದೇನು ಬಿಡಿಸಿ ಹೇಳಬಾರದೆ ಎಂದು ಕೇಳಿದ ಕುಬೇರ. ಮತ್ತೇನೂ ಇಲ್ಲ ಕುಬೇರ, ಸರಳವಾಗಿದೆ ಈ ಕರಾರಿನ ರೀತಿ ರಿವಾಜು. ಇದು ಹೇಳುತ್ತೇನೆ ಕೇಳು. ನಾರಾಯಣನ ಕಲ್ಯಾಣವೆಂದರೆ ಮಹಾಜನತೆ ಕಲ್ಯಾಣವೇ ಅಲ್ಲವೇ? ಮುಂದೆ ವೆಂಗಡದೊಡೆಯನಾಗಿ ಶ್ರೀನಿವಾಸ ಸ್ವಾಮಿ ಈ ಬೆಟ್ಟದಲ್ಲಿ ನೆಲೆಸ್ತಾನೆ. ವೆಂಕಟೇಶ್ವರ, ಗೋವಿಂದ ಎಂಬ 16 ಹೆಸರುಗಳಿಂದ ಕರೆಸಿಕೊಂಡು ಭಕ್ತ ಕೋಟಿಯನ್ನು ಪ್ರತಿನಿತ್ಯವೂ ಕೂಡ ಕೈ ಬೀಸಿ ಕರೆಯುತ್ತಾನೆ. ಭಗವಂತನನ್ನೇ ನಂಬಿ ಇಲ್ಲಿಗೆ ಬರುವ ಭಕ್ತರು ಬರಿಗೈಯಲ್ಲಿ ಬರುವುದಿಲ್ಲ. ಅವರವರ ಶಕ್ತಿಯಾನುಸಾರ ಹರಕೆ ಕಾಣಿಕೆಗಳನ್ನು ಸಲ್ಲಿಸುತ್ತಾರೆ. ಆಗ ಅವರ ಕಷ್ಟಕಾರ್ಪಣ್ಯಗಳನ್ನು ತನ್ನ ಪದತಲಗಳಿಗೆ ಹಾಕಿಕೊಳ್ಳುವನು ಸ್ವಾಮಿ. ಆಶ್ಚರ್ಯವೆಂದರೆ ಸಜ್ಜನರ ಜೊತೆ ದುರ್ಜನರೂ ಮುತ್ತುವರು ಸ್ವಾಮಿ ಸನ್ನಿಧಾನವನ್ನು. ಜನಾರ್ಧನನ ಜನತಾ ಜನಾರ್ಧನನ ಸೇವೆಗೆಂದು ತಮ್ಮಲ್ಲಿನ ಧನ ಕನಕಗಳನ್ನು ಅರ್ಪಿಸಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತಾರೆ. ಸಿರಿವಂತರಲ್ಲಿ ಆಳುವ ಪ್ರಭುಗಳು ಇರ್ತಾರೆ, ಸಾತ್ವಿಕರು ಧರ್ಮಬೀರುಗಳು ಇರ್ತಾರೆ. ಶ್ರದ್ಧಾಭಕ್ತಿಯಿಂದ ಧನಕನಕಗಳನ್ನು ಅರ್ಪಿಸಿ ಶರಣು ಹೋಗ್ತಾರೆ. ಇನ್ನು ಸಜ್ಜನರಲ್ಲಿ ದೀನದಲಿತರೂ ಇರ್ತಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಸ್ವಾಮಿಗೆ ಪೂಜೆ ಅರ್ಚನೆಯನ್ನು ಮಾಡಿಸ್ತಾರೆ. ತಮ್ಮ ಕಷ್ಟಾರ್ಜಿತ ದುಡಿಮೆಯಿಂದ ಕಾಣಿಕೆಯನ್ನು ಹಾಕ್ತಾರೆ. ಅವಿವಾಹಿತರು ಇಷ್ಟಾರ್ಥ ಸಿದ್ಧಿಗಾಗಿ ಸಂತೋಷದಿಂದ ಕಲ್ಯಾಣೋತ್ಸವಗಳನ್ನೇ ಮಾಡಿಸ್ತಾರೆ. ಸಂತಾನಕ್ಕಾಗಿ ಸೇವೆಯನ್ನು ಮಾಡಿಸ್ತಾರೆ. ಇಷ್ಟೆಲ್ಲ ನಡೆಯುತ್ತಾ ನಡೆಯುತ್ತಾ ಕಲಿಯುಗ ಅಂತ್ಯದವರೆಗೂ ನಿನ್ನ ಸಾಲದ ಹಣ ಜಮಾವಣೆಯಾಗುತ್ತದೆ ಕುಬೇರ ಎಂದರು ನಾರದರು. ಭಗವಂತ, ಜಗದೋದ್ಧಾರನೂ ನೀನೇ, ಜಗನ್ನಿಯಾಮಕನೂ ನೀನೇ. ನಿನ್ನ ಕಲ್ಯಾಣದಲ್ಲಿ ಇಡೀ ಜನಹಿತವೇ ಅಡಗಿದೆ. ಈ ಮಂಗಳ ಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗ್ತಿರೋದೇ ಒಂದು ಅಮೋಘ ಅದ್ಭುತ ಸುಕೃತ ಅಂತ ನಮಿಸಿ ವಿವಾಹಕ್ಕೆ ಬೇಕಾದಷ್ಟು ಧನಕನಕಗಳನ್ನು ಕೊಟ್ಟು ಅಲ್ಲಿಂದ ತೆರಳಿದ ಕುಬೇರ. ನಾರದರು ಕೂಡ ಲೋಕ ಸಂಚಾರಕ್ಕೆ ಹೊರಟರು. ಇತ್ತ ಆಕಾಶರಾಜನ ಅರಮನೆಗೆ ತೆರಳಿದ್ದ ಶುಕಮುನಿಗಳು ವಾಪಸಾದರು ಶ್ರೀನಿವಾಸ ಸ್ವಾಮಿಯ ಬಳಿ. ಶುಕಮುನಿಗಳೊಂದಿಗೆ ಕುಳಿತು ವಿವಾಹ ಮುಹೂರ್ತದ ಆಮಂತ್ರಣ ಪತ್ರಿಕೆಯನ್ನು ಸಿದ್ಧಪಡಿಸಿದ ಸ್ವಾಮಿ. ಬ್ರಹ್ಮ, ಈಶ್ವರ, ಯಮ, ಅಗ್ನಿ, ವಾಯು, ವರುಣ, ಇಂದ್ರಾದಿ ದೇವತೆಗಳಿಗೆ, ಋಷಿಮುನಿಗಳಿಗೆ, ರಾಜಮಹಾರಾಜರಿಗೆ, ನಾರಾಯಣಪುರದ ಮಹಾರಾಜನಾದ ಆಕಾಶರಾಜನಿಗೂ ಕಳುಹಿಸಿಕೊಟ್ಟ. ನಂತರ ವಿಶ್ವಕರ್ಮನಿಗೆ ಬರ ಹೇಳಿದ. ಇದೇನು ಮಾಡ್ತಾ ಇದ್ದಾನೆ ಭಗವಂತ? ಶ್ರೀಲಕ್ಷ್ಮಿ ಇರುವಾಗ ಇನ್ನೊಂದು ವಿವಾಹವೇ, ಮುನಿಸಿಕೊಂಡು ಹೋದ ಮಹಾಲಕ್ಷ್ಮಿಯನ್ನು ಕರೆತರದೆ ಹೀಗೆ ಮತ್ತೊಂದು ಮದುವೆ ಮಾಡಿಕೊಳ್ಳುತ್ತಿದ್ದಾನಲ್ಲ ಭಗವಂತ. ಈ ಮದುವೆಗೆ ನಾನು ಬೇರೆ ಕಲ್ಯಾಣ ಮಂಟಪ, ಅತಿಥಿ ಮಹೋದಯರ ವಿಶ್ರಾಂತಿ ಕಟ್ಟಡಗಳನ್ನೆಲ್ಲ ಕಟ್ಟಬೇಕು. ಇದು ಗೊತ್ತಾದರೆ ಮಾತೆ ಸುಮ್ಮನಿರುವಳೆ, ಶ್ರೀಪತಿಯ ಜೊತೆ ನಾನೂ ಕೆಂಗಣಿಗೆ ಗುರಿಯಾಗುತ್ತೇನೆ. ಈ ರೀತಿ ಚಿಂತೆಗೆ ಬಿದ್ದ ವಿಶ್ವಕರ್ಮ. ವಿಶ್ವಕರ್ಮನ ಗೊಂದಲವನ್ನು ತಿಳಿದ ಶ್ರೀವಾರಿ ತಿಳಿಗೊಳಿಸುವ ಪ್ರಯತ್ನವನ್ನು ಮಾಡಿದ. ಇದೇನು ನನ್ನ ನಾಟಕ ಎಂದಲ್ಲವೇ ನಿನ್ನ ಚಿಂತೆ? ಚಿಂತಿಸಬೇಡ ವಿಶ್ವಕರ್ಮ, ಉದ್ದೇಶ ಉತ್ತಮವಿದ್ದರೆ ನಾಟಕದ ಅಂತ್ಯವೂ ಉತ್ತಮವಾಗಿರುತ್ತದೆ. ಈ ನನ್ನ ವಿವಾಹ ಕಲಿಯುಗಾಂತ್ಯದವರೆಗೂ ಕೂಡ ಜನಾಂತರಾಳವನ್ನು ಜಾಗೃತಗೊಳಿಸುತ್ತಲೇ ಇರುತ್ತೆ. ನೀನು ಚಿಂತಿಸದಿರು, ಏನು ನಡೆಯಬೇಕು ಅದು ನಡೆದೇ ನಡೆಯುತ್ತದೆ. ನೀನೀಗಲೇ ಹೊರಡು, ಕಟ್ಟಡ ಕಾರ್ಯಗಳನ್ನು ಆರಂಭಿಸು. ನಾನು ಸೂಚಿಸಿರುವ ನಿವೇಶನದಲ್ಲಿ ಒಂದು ಕಲ್ಯಾಣ ಮಂಟಪ, ಸುಸಜ್ಜಿತವಾದ ಅತಿಥಿಗೃಹಗಳನ್ನು ನಿರ್ಮಿಸು. ಆದರೆ ನೆನಪಿರಲಿ, ನನ್ನ ಬಳಿ ಈಗ ಲಕ್ಷ್ಮಿ ಇಲ್ಲ. ಕುಬೇರನಲ್ಲಿ ಸಾಲ ಪಡೆದು ವಿವಾಹವಾಗುತ್ತಿದ್ದೇನೆ.
ಹಾಗಾಗಿ ವಿವಾಹ ಆದಷ್ಟು ಕಡಿಮೆ ವೆಚ್ಚದಲ್ಲೇ ನಡೆಯಬೇಕು, ಆದರೆ ಅದ್ಭುತವೆನಿಸಬೇಕು ಅಂತ ಸೂಚಿಸಿದ ಭಗವಂತ. ನಿನ್ನಿಚ್ಛೆ ಪ್ರಭುವು, ಸರಳವಾದರೂ ಸ್ಮರಣೀಯವಾಗಿರುವಂತೆ ವ್ಯವಸ್ಥೆಯನ್ನು ಮಾಡ್ತೇನೆ ಎಂದು ಹೊರಟ ವಿಶ್ವಕರ್ಮ. ನಾರಾಯಣಪುರಕ್ಕೆ ತೆರಳಿ ಆಕಾಶರಾಜನಲ್ಲಿ ಮಾರುವೇಷದಲ್ಲಿ ನಾನೊಬ್ಬ ಶಿಲ್ಪಿ ಎಂದು ಪರಿಚಯವನ್ನು ಮಾಡಿಕೊಂಡ ವಿಶ್ವಕರ್ಮ. ಶ್ರೀನಿವಾಸ ಕಲ್ಯಾಣಕ್ಕಾಗಿ ಅದ್ಭುತ ನಿರ್ಮಾಣಗಳನ್ನು ಮಾಡಿದ. ಇನ್ನೇನಿದೆ, ಶುರುವಾಗಿಯೇ ಹೋಯಿತು ಶ್ರೀನಿವಾಸ ಕಲ್ಯಾಣದ ಅಂತಿಮ ಸಿದ್ಧತೆಗಳು. ವೀಕ್ಷಕರೇ, ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.